ಚಿತ್ರದುರ್ಗದಲ್ಲಿ ನಡೆಯುವ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಐಕ್ಯತಾ ಸಮಾವೇಶ ಜನವರಿ 8ರಂದು ಅತ್ಯಂತ ಅದ್ಧೂರಿಯಿಂದ ನಡೆಯಲಿದೆ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ಇಲಾಖೆ ರಾಜ್ಯಾಧ್ಯಕ್ಷರಾದ ಆರ್ ಧರ್ಮಸೇನ ಹೇಳಿದರು. ಧಾರವಾಡದ ಸರ್ಕ್ಯೂಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಎಸ್ಸಿ ಎಸ್ಟಿ ಜನಾಂಗದ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮವಹಿಸಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಆದರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ಈ ಜನಾಂಗದ ಮೇಲೆ ದೌರ್ಜನ್ಯಗಳು ಹೆಚ್ಚಾಗಿವೆ. ಅವುಗಳನ್ನು ತಡೆಯಬೇಕಾದ್ರೆ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾಗಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ಮೀಸಲಾತಿಯನ್ನು ತೆಗೆಯಲು ಹಾಗೂ ಆ ಜನಾಂಗದ ವಿದ್ಯಾರ್ಥಿಗಳ ಶಿಷ್ಯ ವೇತನವನ್ನು ಕೇಂದ್ರ ಸರ್ಕಾರ ಯಾವುದೇ ಸೂಚನೆ ನೀಡದೆ ನಿಲ್ಲಿಸಿರುವುದು ಸರಿಯಾದ ಕ್ರಮವಲ್ಲ. ರಾಹುಲ್ ಗಾಂಧಿಯವರ ಭಾರತ ಜೋಡೋ ಯಾತ್ರೆ ಹಾಗೂ ಸಂವಿಧಾನ ಬಚಾವೋ ಹಾಗೂ ದಲಿತರ ಏಳಿಗೆಗಾಗಿ ಅನೇಕ ವಿಷಯಗಳ ಬಗ್ಗೆ ಈ ಸಮಾವೇಶದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರುಗಳು ಮಾತನಾಡಲಿದ್ದಾರೆ. ಈ ಸಮಾವೇಶವನ್ನು ಯಶಸ್ವಿಗೊಳಿಸುವ ಉದ್ದೇಶವನ್ನು ಹೊಂದಿದ್ದೇವೆ ಎಂದರು. ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮುಖ್ಯ ವಕ್ತಾರನಾಗಿ ಕೂಡ ಸಾಕಷ್ಟು ಮಾಧ್ಯಮಗಳ ಒಡನಾಟದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಟಿವಿನಲ್ಲಿ ಡಿಬೇಟ್ಸ್ಗಳಿಗೆ ಹೋಗ್ತಕ್ಕಂಥದ್ದು ಇವೆಲ್ಲ ಮಾಡಿದ್ದೀನಿ. ಸೊ ತಮಗೆಲ್ಲರಿಗೂ ಕೂಡ ನಾನು ಪ್ರಪ್ರಥಮವಾಗಿ ತಮಗೆಲ್ಲ ಆಧಾರದ ಸ್ವಾಗತವನ್ನು ಹೇಳ್ತಾ ಮತ್ತು ಅಭಿನಂದನೆಗಳನ್ನು ಕೂಡ ತಮ್ಮ ಮೊದಲನೇ ಭೇಟಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಕೂಡ ಹೇಳ್ತಾ ಮಾಧ್ಯಮದ ಸ್ನೇಹಿತರೆ, ವೇದಿಕೆಯಲ್ಲಿ ಈಗಾಗಲೇ ಹೇಳಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳೇ, ಎಲ್ಲ ಎಸ್ ಸಿ ಡಿಪಾರ್ಟ್ಮೆಂಟ್ನವರೇ ಇಲ್ಲಿರ್ತಕ್ಕಂಥವರೇ, ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಕೂಡ ಇದ್ದಾರೆ, ಅವ್ರ ಹೆಸರುಗಳು ಹೇಳಬೇಕಿತ್ತು. ಈಗ ನಾನು ಪ್ರಪ್ರಥಮವಾಗಿ ನಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, 8ನೇ ತಾರೀಕು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನನಗೆ ಗೊತ್ತಿರುವ ಹಾಗೆ ಒಂದು ಎಸ್ ಸಿ ಎಸ್ ಟಿಯ ಸಮಾವೇಶ ಈ ಥರದ ನಡೆದಿಲ್ಲ, ಇದೇ ಮೊದಲನೇ ಬಾರಿ ಅಂತೇಳಿ ನನಗಾದರೂ ಕೂಡ ಅಂದ್ಕೊಂಡಿದ್ದೇನೆ. ಅಕಸ್ಮಾತ್ ನಮಗಿಂತ ಮುಂಚೆ ಇದ್ದವ್ರು ಮಾಡಿದರೆ ನನಗೆ ಗೊತ್ತಿಲ್ಲ. ನಮ್ಮ ತಂದೆಯವರು ಎನ್ರಾಜೇನ್ ಅವರು ಅಂತೇಳಿ 2 ಸರಿ ಸಚಿವರು ಮಿನಿಸ್ಟರ್ ಆಗಿ ಇವತ್ತು ಏನು ಎಸ್ ಸಿ ಎಸ್ ಟಿ ಇವತ್ತು ನಿಗಮಗಳಿದೆ ನೋಡಿ, ಎಸ್ ಸಿ ಎಸ್ ಟಿ ಇದೆಲ್ಲ, ಅದು ಎಸ್ ಸಿ ಎಸ್ ಟಿ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಂತೇಳಿ 75ನೇ ಇಸ್ವಿ ಮಾಡಿದ್ರು ಅವರು. ಸೊ ಆ ಸಂದರ್ಭದಲ್ಲಿ ಮಾಡಿರ್ಬೋದು, ಬಟ್ ಸರ್ಕಾರದಲ್ಲಿ ಪಕ್ಷಗಳಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಇದೇ ಫಸ್ಟ್ ಅಂತೇಳಿ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೀನಿ. ನಾವು ಬಹಳ ರಾಜ್ಯದಾದ್ಯಂತ 5 ಲಕ್ಷಕ್ಕೆ ಮೇಲೆ ನಿರೀಕ್ಷಣೆಗಳನ್ನು ಮಾಡ್ತಾ ಇದ್ವಿ. ನನಗೆ ಈಗ ಒಂದು ಯಾರೋ ಪೊಲೀಸ್ ಇಂಟೆಲಿಜೆನ್ಸ್ನವ್ರು ಹೇಳ್ತಾ ಇದ್ರು, ಇಲ್ಲ ಎಲ್ಲ ಕಡೆ ಅಲರ್ಟ್ ಇದೆ, ಭಾಳ ಜನ ಬರ್ತಾರೆ, ನಿರೀಕ್ಷೆಗೂ ಮೀರಿ ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಈಗ ಬೆಳಗ್ಗೆ ಕೂಡ ನನಗೆ ಮಾತನಾಡೋದಂಥ ವಿಚಾರ. ತಮಗೆ ನಾನು ಮನವಿ ಮಾಡ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ನಮಗೆ ಅಂಬೇಡ್ಕರ್ ಅವರು ಕೊಟ್ಟಂಥದ್ದು ಕೇವಲ 6 ಜಾತಿಗಳನ್ನು ಮಾತ್ರ ಅಸ್ಪೃಶ್ಯರಿಗೆ ಮೀಸಲಾತಿ ಕೊಟ್ಟಂಥದ್ದು. ಅದಾದ ನಂತರ ನಾವು ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ ಮೊನ್ನೆ ಹೌಲೂರು ವರದಿ ಮುಖಾಂತರ ಮೊನ್ನೆ ದೇವರಾಜ ಅರಸು ಅವರು 95 ಜಾತಿಗಳನ್ನು ನಮಗೆ ಸೇರಿಸ್ಕೊಟ್ಟರು. ಆ 95 ಜಾತಿಗಳನ್ನು ನಾವಿವತ್ತು ಸಮಾನವಾಗಿ ತಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇರ್ತಕ್ಕಂಥದ್ದು. ಒಟ್ಟು 101 ಜಾತಿಗಳನ್ನು ಕೂಡ ನಾವು ಸಮಾನವಾಗಿ ತಗೊಂಡು ಹೋಗ್ತಕ್ಕಂಥದ್ದು ನಮ್ಮ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ. ತಮ್ಮ ಮುಖಾಂತರ ಹೇಳ್ತೀನಿ, ಇವೆಲ್ಲವನ್ನು ಕೂಡ ಇದು ಮನೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು 8ನೇ ತಾರೀಕು ಬರ್ತಾ ಇದ್ದಾರೆ, ಅವರ ನೇತೃತ್ವದಲ್ಲಿ ಒಂದು ಭಾಳ ಐತಿಹಾಸಿಕವಾದಂಥ ಈ ಒಂದು ಸಮಾವೇಶ ಆಗ್ತಾ ಇದೆ. ತಾವೆಲ್ಲರೂ ಕೂಡ ಅಲ್ಲಿ ಬರಬೇಕು, ಸಾಕಷ್ಟು ನಿರ್ಣಯಗಳು ಆಗ್ತಿದೆ. ದಲಿತರಲ್ಲಿ ನಾವು ಒಗ್ಗಟ್ಟಾಗಿದ್ದೀವಿ ನೋಡಿ, ಇವತ್ತು ಎಸ್ ಸಿ ಎಸ್ ಟಿಗಳು ಎಲ್ಲರೂ ಒಗ್ಗಟ್ಟಾಗಿ ಒಂದು ಕಡೆ ಇದ್ದರು, ಎಲ್ಲನೂ ಬೇರೆ ಬೇರೆ ಮಾಡಿ ಇವತ್ತು ಎಸ್ ಸಿನೇ ಬೇರೆ ಎಸ್ ಟಿನೇ ಬೇರೆ, ಈ 101 ಜಾತಿಲಿ ಆ 101 ಜಾತಿಗಳೇ ಬೇರೆ, ಇವೆಲ್ಲ ಮಾಡಿರ್ತಕ್ಕಂಥದ್ದು. ತಾವು ಹೇಳಿದಂಗೆ ಸಂಘಟನೆಗಳು ಕೂಡ ಸಾಕಷ್ಟು ನುಚ್ಚು 100 ಆಗಿದೆ, ಇವೆಲ್ಲನೂ ಕೂಡ ಸೇರಿಸ್ತಕ್ಕಂಥ, ಅದಕ್ಕೋಸ್ಕರನೇ ಮೊನ್ನೆ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಕಾರ್ಯಕ್ರಮವನ್ನು ಕೂಡ ಅವರು ಮಾಡಿದ್ದಾರೆ. ನಮಗೆ ನಮ್ಮ ಸಂವಿಧಾನ ಬಚಾವ್ ಅಂತೇಳಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನವರು ಸಂವಿಧಾನ ಬಚಾವ್ ಅಂತೇಳಿ ನಮ್ಮ ಎಸ್ ಸಿ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ. ಸೊ ಇವೆಲ್ಲವನ್ನು ಕೂಡ ಒಗ್ಗೂಡಿಸ್ತಕ್ಕಂಥ ಕೆಲಸ, ಮತ್ತು ಜನರಿಗೆ ಏನೇನು ಆಗ್ತಾ ಇದೆ, ಮುಂದಕ್ಕೆ ನಿಮಗೆ ಮಕ್ಕಳು ಮೊಮ್ಮಕ್ಕಳಿಗೆ ಇನ್ನೆಷ್ಟು ತೊಂದರೆಗಳು ಆಗ್ತದೆ ಅಂತೇಳಿ ನಾವೆಲ್ಲ ಹೇಳ್ತಕ್ಕಂಥದ್ದಿದೆ. ಮುಂದಿನ ದಿನದಲ್ಲಿ ನೀವು ಎಚ್ಚೆತ್ಕೊಳ್ಳೋದಾದ್ರೆ ನಿಮ್ಮ ಅಸ್ತಿತ್ವ ಇರೋದಿಲ್ಲ ಅಂತಕ್ಕಂಥದ್ದು, ಮತ್ತೆ ನೀವು ವಿಧಿತ ಪದ್ಧತಿಗಳೆಲ್ಲ ವಾಪಸ್ ಬರ್ತಕ್ಕಂಥ, ಯಾಕೆಂತಂದ್ರೆ ಊಟಕ್ಕಿಲ್ಲ ಅಂತ ಹೇಳಿದ್ರೆ ಮನುಷ್ಯ ಏನು ಮಾಡೋಕ್ಕಾಗ್ತದೆ? ಕೊಟ್ಟಷ್ಟು ದುಡ್ಡಿಗೆ ಊಟಕ್ಕಾದ್ರೆ ಅವ್ನು ಕೆಲಸ ಮಾಡಬೇಕಾಗುತ್ತೆ, ಅವ್ನ ಜೀತನ ಮತ್ತೆ ಮಾಡಬೇಕಾಗ್ತದೆ. ಇಂಥವೆಲ್ಲವನ್ನು ಕೂಡ ಹೇಳ್ತಕ್ಕಂಥ ದೊಡ್ಡ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ಮೇಲಿದೆ, ಅದನ್ನು ನಾವು ಚಿತ್ರದುರ್ಗದಲ್ಲಿ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ತಮ್ಮ ಸಹಕಾರವನ್ನು ನಮಗೆ ಬೇಕು. ತಾವೆಲ್ಲರೂ ಕೂಡ ಏನೇ ಎಲ್ಲೇ ಕೆಲಸ ಇದ್ರೂ
ಅವತ್ತೊಂದು ದಿವಸ 8ನೇ ತಾರೀಕು ತಾವು ಚಿತ್ರದುರ್ಗಕ್ಕೆ ಬರಬೇಕು ನಮ್ಮ ಅಸ್ತಿತ್ವಕ್ಕಾಗಿ ನಾವು ಮಾಡ್ತಾ ಇರತಕ್ಕಂತದ್ದು ಭಾರತ ಜೋಡೋ ಆಗಲಿ ಭಾರತ ಇದು ಒಂದು ಐಕ್ಯತಾ ಎಸ್ಸಿ ಎಸ್ಟಿ ಐಕ್ಯತಾ ಸಮಾವೇಶ ಕೂಡ ನಾವು ದಲಿತರ ಏಳಿಗೆಗಾಗಿ ನಾವು ಮಾಡ್ತಾ ಇರತಕ್ಕಂತದ್ದು ತಾವೆಲ್ಲ ಒಗ್ಗಟ್ಟು ಪ್ರದರ್ಶನ ಮಾಡಲಿಲ್ಲ ಅಂತ ಹೇಳಿದ್ರೆ ತಮಗೆ ಮುಂದಿನ ದಿನದಲ್ಲಿ ತೊಂದರೆ ಇದೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ಇನ್ನೂ ಅದ್ರ ಮೇಲೆ ಅದನ್ನು ನಾನು ಹೇಳ್ತಿರೋದು ಬಿಟ್ಟು ಬೇರೆ ಮಾಹಿತಿಗಳಿದೆ ಅದನ್ನು ಅವತ್ತು ಆ ಸಮಾವೇಶದಲ್ಲಿ ಚರ್ಚೆಗಳಾಗ್ತದೆ ಮತ್ತು ದೊಡ್ಡ ದೊಡ್ಡ ಎಐಸಿಸಿ ನಾಯಕರು ಇರ್ಬೋದು ರಾಷ್ಟ್ರ ನಾಯಕರು ರಾಜ್ಯ ನಾಯಕರುಗಳು ಸಿದ್ದರಾಮಯ್ಯನವರು ನಮ್ಮ ಡಿ ಕೆ ಶಿವಕುಮಾರ್ ಅವರೆಲ್ಲರೂ ಅವರ ಒಂದು ನಾಯಕತ್ವದಲ್ಲಿ ಬರ್ತಾ ಇದ್ದರು ಎಚ್ ಕೆ ಪಾಟೀಲ್ ಸಾಹೇಬ್ ಇರ್ಬೋದು ಮತ್ತು ಭಾಳ ಪ್ರಮುಖವಾಗಿ ಏನಂದರೆ ಸರ್ ನಮ್ಮ ಈ ಐಕ್ಯತಾ ಸಮಾವೇಶದ ನೇತೃತ್ವ ವಹಿಸಿರ್ತಕ್ಕಂಥದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೆ ಎಚ್ ಮುನಿಯಪ್ಪನವರು ಎಸ್ ಟಿ ಇದರಿಂದ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಮತ್ತು ಭಾಳ ನನ್ನ ಒಂದು ಮನವಿ ಏನಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಹಳ್ಳಿಗಳಲ್ಲಿ ಒಂದು ಫ್ಲೆಕ್ಸ್ ಹಾಕ್ಕೊಂಡು ಕಾಂಗ್ರೆಸ್ ನಡೆಗೆ ದಲಿತರ ನಡೆಗೆ ಕಾಂಗ್ರೆಸ್ ಕಡೆಗೆ ಅಂತೇಳಿ ನಾನೀಗಾಗಲೇ ನಾನು ರಾಜ್ಯಾಧ್ಯಕ್ಷ ಅಂದಮೇಲೆ ನಾನು ಅದೊಂದು ಘೋಷಣೆ ಮಾಡಿದ್ದೀವಿ ಅದರ ಅಡಿಯಲ್ಲಿ ತಾವೆಲ್ಲರೂ ಕೂಡ ಒಂದೊಂದು ಫ್ಲೆಕ್ಸ್ಗಳನ್ನು ತಮ್ಮ ಇದರಲ್ಲಿ ಹಾಕ್ಕೋಬೇಕು ತಾವೆಲ್ಲರೂ ಕೂಡ ಪ್ರತಿ ಹಳ್ಳಿನಲ್ಲೂ ಕೂಡ ತಾವು ನಮ್ಮ ಈ ಸಮಾವೇಶಕ್ಕೆ ಬಂದು ಯಶಸ್ವಿ ಮಾಡಬೇಕಂತೇಳಿ ನಾನು ತಮ್ಮ ಮುಖಾಂತರ ಮನವಿ ಮಾಡ್ತೀನಿ. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂಥ ಮಲ್ಲಿಕಾರ್ಜುನ ಖರ್ಗೆ, ಡಿ ಕೆ ಶಿವಕುಮಾರ್, ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಸೇರಿದಂತೆ ಮೊದಲಾದ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಭಾಗವಹಿಸಲಿದ್ದಾರೆಂದು ತಿಳಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಅಶೋಕ್ ದೊಡ್ಮನಿ, ಮಹೇಶ್ ಉಲ್ಲನ್ನವರ್, ಆರ್ ರಂಗಪ್ಪ ಸೇರಿದಂತೆ ಮೊದಲಾದವರು ಹಾಜರಿದ್ದರು.